ಯಾಸಿನೋ ಮುಂದಿನ ಜಿಲ್ಲೆ ದಾವಣಗೆರೆ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನ್ ಲೇಖಾಚಾರ ಇದೆ ಕಾಂಗ್ರೆಸ್ ಕತೆ ಏನು ಬಿಜೆಪಿದೇನು ಜೆಡಿಎಸ್ ಏನು ಅನ್ನೋ ನೋಡುವಂತಹ ಸನ್ನಿವೇಶ ಇದು ಸೊ ಇಲ್ಲಿ ಮೊದಲ ಕ್ಷೇತ್ರ ಜಗಳೂರು ಎಸ್ ಟಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಎಸ್ ವಿ ರಾಮಚಂದ್ರಪ್ಪ ಅಥವಾ ಕಲ್ಲೇಶಪ್ಪ ಅಪ್ಪ ರಿಟೈರ್ಡ್ ಡಿ ವೈಎಸ್ಪಿ ಬೊಂಬಾಯಿಯವರೇ ರಿಲೀವ್ ಮಾಡಿ ಕಳಿಸಿರೋ ಟಿಕೆಟ್ ಯಾರಿಗೆ ಪ್ರಶ್ನೆಗಳು ಬಟ್ ರಾಮಚಂದ್ರಪ್ಪ ಕಡೆ ಹೆಚ್ಚಿಂದ ತೂಗ್ತಾ ಇದೆ ನೋಡಬೇಕು ಅಂಡ್ ಕಾಂಗ್ರೆಸ್ ರಾಜೇಶ್ 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 ಇದೆ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಜಗಳೂರು ಕ್ಷೇತ್ರ ಇಲ್ಲೇನು ಅಂತಂದ್ರೆ ಈಗ ಬಿಜೆಪಿಯಲ್ಲಿ ಈಗ ಯಾರು ಅನ್ನೋ ಕನ್ಫ್ಯೂಜನ್ಸ್ ಒಂದಷ್ಟು ಚರ್ಚೆ ಶುರುವಾಗಿರುವ ಹಿನ್ನೆಲೆ ಒಂದು ಪಕ್ಷವಾಗಿ ಅದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಲಾಭ ಆಗ್ತಾ ಲಕ್ಷಣ ಗೋಚರ ಆಗ್ತಾ ಇದೆ ಸರ್ ಇವ್ರಿಗೆ ಲಾಭ ಆಗ್ಬಿಡುತ್ತೆ ಸರ್ ಅಂದ್ರೆ ಒಂದಷ್ಟು ಆತರ ಸ್ಯಾಂಪಲ್ಸ್ ಜಾಸ್ತಿ ಆಗಿದೆ ನಮಗೆ ಸೊ ಈ ಹಿನ್ನೆಲೆ ಜಗಳೂರಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ಏನ್ ಸರ್ವೆ ಏನಿದೆ ಅದ್ರ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಬಿಜೆಪಿಯವ್ರು ಎಂತವ್ರನ್ನ ಕಟ್ಬಿಟ್ಟು ಒಂದ್ ಮಾಡ್ಬಿಡ್ತಾರೆ ಕಸಿ ಮಾಡ್ದಂಗೆ ಅಲ್ವಾ ಹೌದು ಯಾವ್ದೋ ಬಿಡಕ್ಕೆ ಇನ್ಯಾವ್ದೋ ತಲೆ ಹಾಕಿ ಸುತ್ತ ಬಿಟ್ಟು ಅದನ್ನ ಬೆಳೆಸ್ಬಿಡ್ತಾರೆ ರಿಸಲ್ಟ್ ಕೊಟ್ಬಿಡ್ತಾರೆ ಸೊ ಹಂಗೆ ಬಟ್ ಇದು ಬಿಜೆಪಿಗೆ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರ ಹೌದು ಆದ್ರೆ ಬಿಜೆಪಿ ಹೊಸ ಹೆಸರು ಬೊಮ್ಮಾಯಿಯವರೇ ಬಿಟ್ಕೊಂಡಿರೋ ಉಳ ಅಂದ್ರೆ ಲೈಕ್ ಅವರೇ ಅವರೇ ರಿಲೀವ್ ಮಾಡಿ ಕಳ್ಸಿದ್ರೆ ಅನುಕೂಲ ಅಂತ ಲೆಕ್ಕಾಚಾರ ಏನೋ ಟಿಕೆಟ್ ಆಗ್ಲಿ ಅಂತ ಹೌದು ಸೊ ಗೊತ್ತಿಲ್ಲ ಅದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ ಬಟ್ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಈ ಗೊಂದಲ ಕಾಂಗ್ರೆಸ್ಗೆ ಲಾಭ ಆದಂಗಿದೆ ಈ ತಿಂಗಳು ಜಗಳೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಮ್ಮ ಕರ್ನಾಟಕ ಟಿವೆ ಮಾರ್ಚ್ ತಿಂಗಳ ಸರ್ವೆ ಮುಂದಿನ ಕ್ಷೇತ್ರ ಕಾಂಗ್ರೆಸ್ ನಿಂದ ರಾಮಪ್ಪ ಅವರು ಶಾಸಕರು ಬಿಜೆಪಿಯಲ್ಲಿ ಬಿ ಪಿ ಚಂದ್ರಶೇಖರ್ ಪೂಜಾರ್ ವೀರೇಶ್ ಅನಕವಾಡಿ ಮೂರ್ ಮೂರ್ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಗೊಂದಲ ಬಹಳ ಇದೆ ಗೊಂದಲ ಬಹಳ ಬಹಳ ಇದೆ ಬಹಳ ಇದೆ ಬಟ್ ರಾಮಪ್ಪ ಅವರಿಗೆ ಕೊಟ್ಟರೆ ಅಲ್ಲಿ ಇವರೆಲ್ಲರೂ ಸೇರಿ ಒಟ್ಟಾಗಿ ಚುನಾವಣೆ ಮಾಡ್ತಾರೆ ಚುನಾವಣೆ ಮಾಡಬೇಕು ಒಟ್ಟಾಗಿ ಸೇರಿ ಚುನಾವಣೆಯನ್ನ ಮಾಡಬೇಕು ಮಾಡಿದ್ದಾರೆ ಮಾಡಿದರೆ ಇನ್ನು ಜೆಡಿಎಸ್ ಶಿವಶಂಕರ್ ಕ್ಲಿಯರ್ ಯಾವುದೇ ರೀತಿಯ ಗೊಂದಲಗಳಿಲ್ಲ ಸೊ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ನ ಗೊಂದಲ ಬಿಜೆಪಿಯ ಗೊಂದಲ ಜೆಡಿಎಸ್ ಎಸ್ ನಲ್ಲಿ ಊಲಾ ಅನ್ನತರ ಅವ್ರಿಗೆ ಶಿವಶಂಕರ್ ಆರಾಮಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹರಿಹರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ನ ಅಭ್ಯರ್ಥಿ ಶಿವಶಂಕರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾರಣ ಇಷ್ಟೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಗೊಂದಲ ಮತ್ತೆ ಅವರು ಕೂಡ ಪ್ರಬಲ ಬರೀ ಗೊಂದಲದಲ್ಲೇ ಗೆದ್ದುಬಿಡ್ತಾವ್ರೆ ಅಂತ ಏನಿಲ್ಲ ಶಿವಶಂಕರ್ ಶಿವಶಂಕರ್ ಕೂಡ ಪ್ರಬಲ ವ್ಯಕ್ತಿ ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ ಉತ್ತರ ಕ್ಷೇತ್ರ ಇಲ್ಲಿ ಬಿಜೆಪಿ ಪಟ್ಟಿ ಸಂಸದ ಸಿದ್ದೇಶ್ವರ್ ವೀರೇಶ್ ಸುರೇಶು ಶ್ರೀನಿವಾಸ್ ಹಿಂಗೆಲ್ಲ ದೊಡ್ಡ ಪಟ್ಟಿ ಇದೆ ಅಂಡ್ ಕಾಂಗ್ರೆಸ್ ಇಂದ ಎಸ್ ಎಸ್ ಮಲ್ಲಿಕಾರ್ಜುನ್ ನಡೀತಾ ಇದೆ ಆ ಹಾಗಾಗಿ ಎ ಪಿ ಶ್ರೀಧರ್ ಪಟೇಲ್ ಇದಾರೆ ಪಾಟೀಲ್ ಅವರು ಇದ್ದಾರೆ ಸೊ ಈ ಕ್ಷೇತ್ರದಲ್ಲಿ ಬಿಜೆಪಿ ಸಿಟಿಂಗ್ ಎಂ ಎಲ್ ಎ ಅನ್ನೋ ಚರ್ಚೆಗಳು ಹೊಸ ಹೆಸರುಗಳು ಇವೆಲ್ಲದರ ಕಾರಣ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂಡ್ ಕಾಂಗ್ರೆಸ್ ಉತ್ತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನೊಂದ್ ಕಡೆ ಸ್ವಲ್ಪ ಶಿಗ್ಗಾವಿನಲ್ಲಿ ಬಾರಿ ತೊಡಕಿರುವ ಕಾರಣ ಬೊಮ್ಮಾಯಿ ಅವರು ಇಲ್ಲಿ ಓಡ್ ಬಂದ್ಬಿಡ್ತಾರೆ ಅಂತ ಕೂಡ ಅಂತಾರೆ ಕೆಲವರು ಬಿಜೆಪಿ ಅಂತ ಇಲ್ಲಿ ನಿಲ್ಬಹುದು ದಾವಣಗೆರೆ ಉತ್ತರ ನಿಲ್ಬಹುದು ಯಾಕಂದ್ರೆ ಈಗ ಹೆಂಗೆ ಇವರು ಬೊಮ್ಮಾಯಿ ಸಿದ್ದರಾಮಯ್ಯ ಆಡ್ಕಳರು ಕ್ಷೇತ್ರ ಇಲ್ಲ ಹುಡುಕ್ತಾವ್ರೆ ಹುಡುಕ್ತಾವ್ರೆ ಅಂತ ಈಗ ಬೊಮ್ಮಾಯಿಯವರು ಶಿಗ್ಗಾವಿನಲ್ಲಿ ವಿನಯ್ ಕುಲ್ಕರ್ಣಿ ಎಂಟ್ರಿಗೆ ಸಿಲುಕಿದ ಕಾರಣ ಅವ್ರು ಇಲ್ಲಿಗೆ ಬರ್ಬೋದು ಅಂತ ಚರ್ಚೆ ಇದೆ ಉತ್ತರಕ್ಕೆ ಗೊತ್ತಿಲ್ಲ ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲಿ ಮುನ್ನ ಏನೋ ಮುಂದಿನ ಕ್ಷೇತ್ರ ದಾವಣಗೆರೆ ದಕ್ಷಿಣ ಬಿಜೆಪಿಯಿಂದ ಯಶವಂತ ರಾವ್ ಜಾಧವ್ ಮತ್ತು ಅಜಯ್ ಕುಮಾರ್ ಎರಡೆರಡು ಹೆಸರು ಕಾಂಪಿಟೇಷನ್ ನಿಂದ ಶಾಮನೂರ್ ಶಿವಶಂಕರಪ್ಪ ಜೆಡಿಎಸ್ ನಿಂದ ಅಮಾನುಲ್ಲಾ ಖಾನ್ ಹಾಗೆ ಎಸ್ ಡಿ ಮತ್ತು ಆಮ್ ಆದ್ಮಿ ಕೂಡ ಅವರು ನಿಲ್ತಾರೆ ನಿಲ್ತಾರೆ ಹೀಗಾಗಿ ಎಷ್ಟೇ ಕಾಂಪಿಟೇಷನ್ ಇದ್ರು ಶಾವ್ನೂರ್ ಶಾಮನೂರ್ ಶಿವಶಂಕರಪ್ಪ ಅವರು ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಇಲ್ಲೊಂದು ವಿಷಯ ಏನು ಅಂತಂದ್ರೆ ನಮ್ಮ ಖಾನ್ ಜೆಡಿಎಸ್ ಅವರೊಂದ್ ಸಾವಿರ ಹ್ಮ್ ಎಸ್ ಟಿ ಪಿ ಒಂದ್ ಹತ್ತು ಸಾವಿರ ಎ ಪಿ ಒಂದ್ ಐದ್ ಸಾವಿರ ಈಗ ಅಲ್ಪಸಂಖ್ಯಾತ ಮತಗಳನ್ನ ಕಿತ್ಕೊಂಡ್ರೆ ಈಗ ಅಲ್ಪಸಂಖ್ಯಾತ ನಮ್ ಕ್ಷೇತ್ರದಲ್ಲಿ ಯಾಕೆ ಶಾಮ್ನೂರ್ ಅವ್ರಿಗೆ ನಾವ್ ತಾನೇ ಜಾಸ್ತಿ ಇರೋದು ನಮ್ಮಿಂದ ಅವ್ರ್ಗೆಲ್ಬೇ ನಮ್ ಸಮುದಾಯಕ್ಕೆ ಕೂಡ ಹಿಂಗೆ ಕೂತವ್ರೆ ಎಲ್ಲಾ ಸೀಟ್ಗೆ ಅದು ಆದಂಗಾಲಿ ಒಂದ್ ರೌಂಡ್ ಅಂತ ಅಲ್ಪಸಂಖ್ಯಾತ ಅಮಾನಲ್ಲಾ ಖಾನ್ ಓಟ್ ಹಾಕಿದ್ರೆ ಇಲ್ಲಿ ಕತೆ ಬೇರೆ ಆಗ್ಬೋದು ಸೊ ಸದ್ಯಕ್ಕಿನ್ನೂ ಆತರದ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ ಆಮೇಲೆ ಬಿಜೆಪಿಗೆ ಏನಾಗೋದು ಲಾಭ ಆಗ್ಬಹುದು ಹ್ಮ್ ಒಂದಾಗ ಒಂದಾಗಿ ಅಮನಲಾ ಹಾಕಿದ್ರೆ ಬಿಜೆಪಿ ಅವ್ರು ಗೆಲ್ಬಹುದು ಹೌದು ಅಮಾನಲಾಖಾನ್ ಕೂಡ ಗೆಲ್ಬಹುದು ಹೆಂಗ್ ಬೇಕಾದ್ರೂ ಆಗ್ಬಹುದು ಬಟ್ ಸದ್ಯಕ್ಕೆ ಆ ವಾತಾವರಣ ಇಲ್ಲ ಇನ್ನು ಆಗ್ಬಹುದು ಅಂತ ನಾನು ಹೇಳ್ತಾ ಇರೋದು ಅದಾಗ ಸದ್ಯಕ್ ಸಾಧ್ಯ ಇಲ್ಲ ಸೊ ಶಾಮ್ನೂರ್ ಆರಾಮಾಗಿ ಇಲ್ಲಿ ಚುನಾವಣೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಗೆದೆ ಗೆಲ್ತಾರ ಅಲ್ಪಸಂಖ್ಯಾತರ ಮೇಲೆ ನಿಂತೈತೆ ಶಾಮ್ನೂರ್ ಏನಾರ ಗೆದ್ದೆ ಗೆಲ್ತೀನಿ ಅಂತ ಹೇಳಕ್ ಮುಂಚೆ ಒಂದ್ಸಲ ಅಲ್ಪಸಂಖ್ಯಾತರ ಕಡೆ ನಿಂತ್ಕೊಂಡು ನೋಡಿ ಹ್ಮ್ ವಿರೋಧ ಇಲ್ಲ ಅಲ್ಪಸಂಖ್ಯಾತರ ಕೈ ಕೊಟ್ಟರೆ ಕೊಟ್ಟರೆ ಅಲ್ಪಸಂಖ್ಯಾತ ಸಿಡಿ ಧಾರೆನೂರು ಶೇಖ್ ಹಾಕ್ತಾರೆ ಮುಂದಿನ ಕ್ಷೇತ್ರ ಮಾಯಕೊಂಡ ಎಸ್ ಸಿ ವಿಧಾನ ಮೀಸಲು ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಲಿಂಗಣ್ಣ ಬಸವರಾಜ್ ನಾಯಕ್ ಆಲೂರು ಲಿಂಗರಾಜು ಶಿವಪ್ರಕಾಶ್ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಸಿದ್ದೇಶ್ವರ್ ಸಪೋರ್ಟ್ ಬೇರೆ ಇದೆ ಇಲ್ಲ ನಿಂದ ಬಸವಂತಪ್ಪ ಹಾಗೆ ಸವಿತಾಬಾಯಿ ಎಲ್ಲರೂ ಒಟ್ಟಾಗಿ ಬಸವಂತಪ್ಪ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ಸ್ವಾಮಿ ಕಾಂಗ್ರೆಸ್ ನ ಗಲಾಟೆ ಗದ್ದಲ ಮತ್ತೆ ಇಲ್ಲಿ ಬಿಜೆಪಿಯವರ ಪಟ್ಟಿ ಇವೆಲ್ಲವೂ ಸಹ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ಲೇಬೇಕು ಅಂತ ನಿಂತಿರುವ ವಾಗಿಸ್ವಾಮಿಗ್ ಅನುಕೂಲ ಆದಂಗೆ ಕಾಣ್ತಾ ಇದೆ ನಾವು ಯಾವಾಗ ಒಂದಷ್ಟು ಒಂದಷ್ಟಿಸ್ವಾಮಿ ಮತ್ತಷ್ಟು ಮತ್ತಷ್ಟು ಮಗದಷ್ಟು ಸ್ಯಾಂಪಲ್ ಹೋದಾಗ ಇವರು ಕಿತ್ತಾಡ್ತಾ ವಾಗೇಸ್ವಾಮಿಗೆ ಆಗ್ಬಿಡ್ಬೋದು ಟ್ರೆಂಡ್ ಇದೆ ಅನ್ನೋ ತರ ಲೆಕ್ಕಾಚಾರ ಇದೆ ಸದ್ಯಕ್ಕೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ರೆಡಿಯಾಗಿ ಅಖಾಡದಲ್ಲಿ ಸಜ್ಜಾಗಿ ಓಡಾಡ್ತಿರುವ ವಾಗೇಸ್ವಾಮಿ ಮುನ್ನಡೆಯ ಕಾಯಿಸ್ಕೊಂಡಿದ್ದಾರೆ ಚನಗಿರಿ ವಿಧಾನಸಭಾ ಕ್ಷೇತ್ರ ಮಾಡಾಳ್ ವಿರೂಪಾಕ್ಷ ಕವರ್ ತುಂಬಾ ಚೆನ್ನಾಗಿ ಇತ್ತು ಮತ್ತೊಮ್ಮೆ ಗೆದ್ದು ವಿಧಾನಸೌಧದ ಮೆಟ್ಲತ್ತರೆ ಅಂತಿತ್ತು ಆದ್ರೆ ಅಲ್ಲೇನು ಲೋಕಾಯುಕ್ತ ಇದೇಡ್ತ ಸನ್ನಿವೇಶ ಮತ್ತೆ ಮನೇಲಿ ಸಿಕ್ಕಾಣ ಅವ್ರು ಹೇಳ್ತಾವ್ರೆ ಅದು ಅಡಕೆ ಮಾರ್ತ ಬಂದಂತ ದುಡ್ಡು ಸಂಪಾದನೆ ಮಾಡಿ ಬಂದಿರೋ ದುಡ್ಡು ನಾನು ಮೈಸೂರು ಸ್ಯಾಂಡಲ್ ಅನ್ನ ನಾನು ಯಾವಾಗ ಅಲ್ಲಿ ಅದನ್ನ ಲಾಭಕ್ ತಂದಿರೋದು ನಾನು ಹೌದು ವಾಸ್ತವವಾಗಿ ಅವರು ಅದ ಯಾವಾಗ ಅಧಿಕಾರ ವಹಿಸ್ಕೊಂಡ್ಮೇಲೆ ಮೈಸೂರು ಸ್ಯಾಂಡಲ್ ಲಾಭಕ್ ಬಂದಿದೆ ಹೌದು ಲಾಭದಾಯಕವಾಗಿ ನಡೀತಾ ಇದೆ ಸೊ ಆದ್ರೆ ಎಲ್ಲರೂ ಪ್ರಶ್ನೆ ಏನೋ ಲಾಭದಾಯಕ ತಂದಿದ್ರಿ ಅಪ್ರಿಷಿಯೇಟ್ ಮಾಡ್ಬೇಕು ಓಕೆ ಮತ್ತೊಂದೆಡೆ ಹಣದ ಬಂದಾಗ ನಮ್ಮ ಭಾಗದಲ್ಲಿ ಅಡಿಕೆ ಮಾಡೋರ್ ಕೋಟಿ ಎರಡು ಕೋಟಿ ಇರ್ತದೆ ಇದೇನ್ ಸ್ಪೆಷಲ್ ನಾನು ಬಿಸ್ನೆಸ್ ಅವ್ರದ್ದು ಬೇಕಾದ ಬಿಸ್ನೆಸ್ ಎಲ್ಲ ಇದೆ ಹಾಗಾಗಿ ಹೇಳ್ತಾ ಇದ್ದಾರೆ ಆದ್ರೆ ಬಿಜೆಪಿ ನಾಯಕರು ಒಪ್ಲಿಕ್ ರೆಡಿ ಇಲ್ಲ ಹಾಗಾಗಿ ಮೊನ್ನೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಶಿವ ಹೋದಾಗ ಹಲವಾಗ ಅಗ್ಗಜ್ಜಾಟೆ ಇವುಗಳೆಲ್ಲ ಆಗಿದೆ ಇನ್ನು ಕಾಂಗ್ರೆಸ್ ಒಡ್ನಾಳ್ ರಾಜಣ್ಣ ಶಿವಗಂಗಾ ಬಸವರಾಜ್ ಎಲ್ಲರೂ ಒಟ್ಟಾಗಿ ಚುನಾವಣೆಯನ್ನ ಮಾಡಬೇಕಾಗುತ್ತದೆ ಬಟ್ ಇಲ್ಲೇನು ಅಂತಂದ್ರೆ ಮಾಡಾಳ್ ಮಲ್ಲಿಕಾರ್ಜುನ್ ರೆಡಿ ಆಗವ್ರೆ ನೀವು ಕೊಟ್ರ ಒಂದು ಕೊಡುದಿಲ್ಲ ಅಂದ್ರೆ ನಾನು ನನ್ನ ಶೋ ಮಾಡ್ತೀನಿ ಅಂತ ಬಿಜೆಪಿಯಲ್ಲಿ ಏನ ಈಗ ಈಗ ಅಲ್ಲಿ ಸಿಗಾಕಂಡ್ ಪ್ರಶಾಂತು ಪ್ರಕರಣ ಸೊ ಹಾಗಾಗಿ ಮಾಡಾಳ್ ಮಲ್ಲಿಕಾರ್ಜುನ್ಗೆ ಅಂತ ವರ್ಚಸ್ಸನ್ನ ಉಳಿಸ್ಕಂಡವ್ರ ಏನ್ರೀ ನಾನು ಆಗ್ಲಿ ಹೇಳಲ್ವೇ ಡಿ ಕೆ ಶಿವಕುಮಾರ್ನ ಹೊರ ಜಗತ್ತಿನ ಜನ ಒಂಥರ ನೋಡಿದ್ರು ಕನಕಪುರದಲ್ಲಿ ಹೀರೋ ಹೊರಗಡೆ ಏನಾಗತ್ತರ ಡಿ ಕೆ ಶಿವಕುಮಾರ್ ಇಷ್ಟು ಕೋಟಿ ಐತಂತೆ ಏಳ್ನೂರು ಕೋಟಿ ಅಂತೆ ಸಾವಿರ ಕೋಟಿ ಅಂತೆ ಹೆಂಗ್ ಸಂಪಾದನೆ ಮಾಡ್ಬಿಟ್ರು ಅಂತ ಒಂದಷ್ಟ ಹೊರಗಡೆ ಮಾತಾಡ್ತಾರೆ ನೀವ್ ಹೆಂಗಾರ ನೀವ್ ಅನ್ಕಲ್ರ ಕನಕ್ಪುರ್ ಅವರೇ ಹೀರೋ ಅವರೇ ಕಿಂಗ್ ಅಂತ ಜನ ಅವ್ರ ಹೇಳ್ಕತಾರೆ ಸೊ ಹಂಗೆ ಇಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ಅವ್ರ ಬೆಂಬಲಿಗರು ನೋಡ್ಬೇಕಲ್ಲ ಮೆರವಣಿಗೆ ಮಾಡಿದ ಬಹಳ ಇಶು ಆಯ್ತಲ್ಲ ಅದು ಸೊ ಮಾಡಾಳ್ ಮಲ್ಲಿಕಾರ್ಜುನ್ ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ನಮ್ದದ್ ಕಷ್ಟಪಟ್ಟಿರೋ ದುಡ್ಡು ನೀವ್ ಅದನ್ನೇ ಆರೋಪ ಈ ತರದ ಇದ್ ಮಾಡ್ಬಿಟ್ರೆ ಕಣ್ಣಾರೆ ಕಂಡು ಪ್ರಮಾಣಿಸ್ ನೋಡ್ಬೇಕಲ್ಲ ತನಿಖೆ ಆಗ್ಲಿ ನಮಗ್ ಮಿಸ್ ಮಾಡಿದ್ರೆ ಕತೆ ಹೋಯ್ತು ಅಂತಿದೆ ಆ ಬೆಳವಣಿಗೆ ಆದ್ಮೇಲೆ ಬಿಜೆಪಿ ಪೂರಕವಾಗಿತ್ತು ಚೆನ್ನಗರಿ ಅದಕ್ಕೂ ಮೊದ್ಲೇ ಅದಾದ್ಮೇಲೆ ನೆಗೆಟಿವ್ ಆಗಿದೆ ಅದು ಕಾಂಗ್ರೆಸ್ ಪೂರಕವಾಗಿದೆ ಸೊ ಅದು ಕೂಡ ಮಾಡಾಳ್ ಮಲ್ಲಿಕಾರ್ಜುನ್ ನಡೆ ಮೇಲೆ ನಿಂತಿರುತ್ತೆ ಸದ್ಯಕ್ಕೆ ಕಾಂಗ್ರೆಸ್ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಚನ್ನಗಿರಿಯಲ್ಲಿ ಚನ್ನಗಿರಿ ಬಿಜೆಪಿಯ ಈ ರೇಡು ಪಾಡು ಗಲಾಟೆ ಗದ್ದಲದ ಕಾರಣ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಚನ್ನಗಿರಿ ಕ್ಷೇತ್ರದಲ್ಲಿ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಮುಂದಿನ ಕ್ಷೇತ್ರ ಹೊನ್ನಾಳಿ ಹೊನ್ನಾಳಿಯಲ್ಲಿ ಎಂಪಿ ಪಿ ರೇಣುಕಾಚಾರ್ಯ ಶಾಸಕರು ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಮಾತುಗಳು ಮತ್ತೊಂದು ಕಡೆ ನಿಂದ ಡಿಜಿ ಶಾಂತನಗೌಡ ಮಂಜಪ್ಪ ಹಾಗೇನೆ ಜೆಡಿಎಸ್ ಜೆಡಿಎಸ್ ನಿಂದ ಶಿವಮೂರ್ತಿ ಗೌಡ ಕಾಂಪಿಟೇಷನ್ ಇದೆ ಎಲ್ಲೋ ಒಂದು ಕಡೆ ಎಂ ಪಿ ರೇಣುಕಾಚಾರ್ಯ ಅವ್ರಿಗೂ ಅಷ್ಟು ಈಸಿ ಆಗಿಲ್ಲ ಯಡಿಯೂರಪ್ಪ ಬಂದು ನಿಂತ್ಕೋಬೇಕು ಒಂದಷ್ಟು ಪ್ರಚಾರ ಮಾಡಬೇಕು ಏನಾದ್ರು ರಿಸಲ್ಟ್ ಒಂದು ಐದು ಸಾವಿರದ ಒಳಗೆ ಏನು ಅಂತಂದ್ರೆ ಇಲ್ಲಿ ಡಿಜಿ ಜಿ ಗೌಡ್ರು ಮತ್ತೆ ಮಂಜಪ್ಪ ನಡುವಿನ ಒಂದು ಸಂಘರ್ಷ ರೇಣುಕಾಚಾರ್ಯ ಕೆಲಸ ನಾನು ಆಗ್ಲೇ ಹೇಳಿದಲ್ಲ ಎಲ್ರಿಗೂ ಅಪ್ಲೈ ರೇಣುಕಾಚಾರ್ಯ ಗುಡ್ ಪರ್ಸನ್ ಕೆಲಸ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಐದು ರೂಪಾಯಿ ಕೊಟ್ರು ಹೇಳ್ಕೊಂಡಿರ್ಬೋದು ಆದ್ರೆ ಕೊಟ್ಟವರಲ್ಲ ಹೌದು ಕೊಟ್ಟಿರೋ ನಿಜ ಹೇಳ್ಕೊತಾರೆ ಖಾಲಿ ಪೇಪರ್ ಕೊಟ್ಬಿಟ್ಟಿಲ್ವಾ ನೋಟೆ ಕೊಡ್ತಾನೆ ಅವ್ರು ಹೇಳಿರಲ್ಲ ಹೌದು ಸಹಾಯ ಮಾಡಿದ್ದಾರೆ ಮನುಷ್ಯ ಕೆಲವೊಂದು ಅತಿರೇಕ ಅನ್ಸಬಹುದು ಇಟ್ಸ್ ಡೂಯಿಂಗ್ ಗುಡ್ ಶಾಂತನಗೌಡರು ಸೈಲೆಂಟ್ ಮಾಡಿರ್ಬಹುದ ರೇಣುಕಾಚಾರ್ಯ ಒಂದು ಹತ್ ಕೆಲಸ ಮಾಡಿ ಕೆಲಸ ಮಾಡಿದೀನಿ ಅಂತ ಹೇಳ್ಕೊಂಡವ್ರೆ ಮಿಸ್ ಆಗ ಒಂದು ಹದಿನೈದು ಮಾಡಿದೀನಿ ಅಂತ ಅದ್ ಕೆಲಸ ಮಾಡೋರಲ್ಲ ಇಲ್ಲಿ ಮಂಜಪ್ಪ ಮತ್ತೆ ಶಾಂತನ ಶಾಂತನಗೌಡರ ನಡುವಿನ ಹಗ್ಗ ಜಿಗ್ಗಾಟ ಅದಕ್ಕೆ ಹೇಳಿದ್ರೆ ಐದ್ ಸಾವಿರ ಗೆಲುವಿನ ನಂತರ ಅಷ್ಟೇ ಇವರಿಬ್ರು ಅಣ್ಣ ನೀನು ಕೊಟ್ರೆ ನಾನ್ ಮಾಡ್ತೀನಿ ನಾನು ಕೊಟ್ರೆ ನೀನ್ ಮಾಡ್ತೀನಿ ಮಂಜಪ್ಪ ಒಟ್ಟಾಗಿ ಅವ್ನ ಅನ್ಕೊಂಡಿದ್ರೆ ಆ ಭಾವನೆ ಅವರಿಬ್ರು ಮಾತುಕತೆ ಮೊದಲೇ ಮಾಡ್ಕೊಂಡಿದ್ರೆ ಏನ್ ಬೇಕಾದ್ರು ಆಗ್ತಿತ್ತು ಸದ್ಯಕ್ಕಾದ ಲಕ್ಷಣ ಕಾಣ್ತಾ ಇಲ್ಲ ಸದ್ಯಕ್ಕೆ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ವೀಕ್ಷಕರ ಈ ಮೂಲಕ ದಾವಣಗೆರೆ ವಿಧಾನಸಭಾ ಏಳು ಕ್ಷೇತ್ರಗಳಲ್ಲಿ ಜಗಳೂರು ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೊನ್ನಾಳಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ಹರಿಯಾರದಲ್ಲಿ ಜೆಡಿಎಸ್ ಮಾಯಕೊಂಡದಲ್ಲಿ ಪಕ್ಷೇತರ ವಾಗಿಸ್ವಾಮಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಪೊಲಿಟಿಕಲ್ ಟ್ರೆಂಡ್